ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ಪ್ರೊಫೈಲ್ ಕೂಡ ಬಂದಿದೆ ಫ್ರೆಂಡ್ಸ್. ಪ್ರೊಫೈಲ್ ಮಾತ್ರ ತುಂಬ ಅಲ್ಟಿಯಾಗಿದೆ, ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಪ್ರೊಫೈಲ್ ಯಾವ ಥರ ಇದೆ, ಹೇಗಿದೆ ಅಂತೇಳಿ. ಈ ಪ್ರೊಫೈಲ್ ಬಂದಿರೋದು ಕೊಪ್ಪಳದಿಂದ ಬಂದಿರುತ್ತೆ. ಪ್ರೊಫೈಲ್ ಕೊನೆ ತನಕ ನೋಡಿ ಫ್ರೆಂಡ್ಸ್, ಯಾಕಂದರೆ ಇದು ಹುಡುಗಿಯವರ ಫಾದರ್ ಈ ಒಂದು ಪ್ರೊಫೈಲ್ನ ಶೇರ್ ಕೂಡ ಮಾಡಿರ್ತಾರೆ ಫ್ರೆಂಡ್ಸ್. ಕೊನೆ ತನಕ ನೋಡಿ ನೋಡಿ. ಹೆಸರು ಸುಜಾತ ಅಂತೇಳಿ, ವಯ ಅವರಿಗೆ 32 ಆಗಿರುತ್ತೆ ಫ್ರೆಂಡ್ಸ್. ತೂಕ 68 ಅಂತೇಳಿ ಹೇಳ್ಕೊಂಡಿದ್ದಾರೆ. ಇವ್ರದ್ದು ಊರು ಕೊಪ್ಪಳದವರು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಜಾತಿ ಇವ್ರದ್ದು ವಾಲ್ಮೀಕಿ ಅಂತೇಳಿ ಹೇಳಿದ್ದಾರೆ. ಶಿಕ್ಷಣ ಇವ್ರದ್ದು BBM ಕೂಡ ಕಂಪ್ಲೀಟೆಡ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆ ವೈವಾಹಿಕತೆ ಇವ್ರದ್ದು ಮದುವೆ ಆಗಿದೆ, ಬಟ್ ಇವಾಗ ಪ್ರೆಸೆಂಟ್ಲಿ ಡೈವರ್ಸ್ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಇದು ಅವರ ಒಂದು ಭಾವಚಿತ್ರ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಬಟ್ ಈ ಒಂದು ಪ್ರೊಫೈಲ್ ಶೇರ್ ಮಾಡ್ಕೊಳ್ಳಿಕ್ಕೆ ಮೇನ್ ರೀಸನ್ ಕೂಡ ಆಲ್ಮೋಸ್ಟ್ ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ ಇವಾಗ, ಯಾಕಂದರೆ ಡೈವರ್ಸ್ ಏನಾಗಿದೆ ಅಲ್ಲ, ಸೊ ಅದೇ ರೀಸನ್ಗೋಸ್ಕರ. ಕಾರಣ, ಗಂಡ ತುಂಬ ಕಿರುಕುಳ ಕೊಡುತ್ತಿದ್ದ, ಅದಕ್ಕೆ ಡೈವರ್ಸ್ ಕೊಡಿಸಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಅವ್ರ ತಂದೆಯವರೇ ಹೇಳಿದ್ದಾರೆ ಫ್ರೆಂಡ್ಸ್, ಇದು ಹಸ್ಬೆಂಡ್ ತುಂಬ ಕಿರುಕುಳ ಕೊಡ್ತಿದ್ರಂತೆ, ಸೊ ಹಾಗಾಗಿ ಈ ಒಂದು ಪ್ರೊಫೈಲ್ನ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಬನ್ನಿ, ನಮ್ಮ ಮನೆಯ ಆಸ್ತಿ ಮತ್ತು ವಿವರ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಅವರ ಮನೆಯ ವಿವರ ಮತ್ತು ಆಸ್ತಿ ನೋಡೋದಾದರೆ, ನನಗೆ ಒಬ್ಬಳೇ ಮಗಳು, ತುಂಬ ಪ್ರೀತಿಯಿಂದ ಬೆಳೆಸಿದ್ದೇನೆ. ನೋಡಿ, ಒಬ್ಬರೇ ಮಗಳಂತೆ, ಸೊ ಹಾಗಾಗಿ ತುಂಬ ಪ್ರೀತಿಯಿಂದ ಬೆಳೆಸಿದ್ದಾರೆ. ಇವರು ಕೆಲಸ ಕೂಡ ಮಾಡ್ತಾರೆ, ಅಗ್ರಿಕಲ್ಚರ್ ಆರ್ಗನೈಸರ್ ಆಗಿ ಕೆಲಸ ಕೂಡ ಮಾಡ್ತಿದ್ದಾರೆ ಫ್ರೆಂಡ್ಸ್. ದೆನ್ನು ಮಗಳ ಹೆಸರಲ್ಲಿ ಒಂದು ಮನೆ ಕೂಡ ಮಾಡಿದ್ದೇನೆ ಅಂತೇಳಿ ಹೇಳಿದ್ದಾರೆ. ನೋಡಿ, ಇದೇನು ನೋಡ್ತಿದ್ರಲ್ಲ, ಇದು ಒಂದು ಸ್ವೀಟ್ ಹೋಮ್ ಆಗಿರುತ್ತೆ. ಇದು ಮಗಳಿಗೋಸ್ಕರನೇ ಕಟ್ಸಿರುವಂಥ ಒಂದು ಮನೆ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ ಒಳ್ಳೆ ಆಸ್ತಿ ಕೂಡ ಇದೆ, ಹಣ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಸ್ವಲ್ಪ ಹಣ ಕೂಡ ಮಾಡಿಟ್ಟಿದ್ದಾರೆ ಮಗಳ ಹೆಸರಲ್ಲಿ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಕೂಡ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ಆಸ್ತಿ ವಿವರ ಆಗಿರ್ಬೋದು, ದೆನ್ ಅವರ ಒಂದು ಮನೆ ಆಗಿರ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬನ್ನಿ, ಅವ್ರ ತಂದೆ ಏನು ಕೆಲಸ ಮಾಡ್ತಾರಂತ ಹೇಳಿದ್ರಲ್ಲ, ಅದರ ಬಗ್ಗೆ ಸ್ವಲ್ಪ ಬ್ರೀಫ್ ಎಕ್ಸ್ಪ್ಲೈನ್ ಕೂಡ ಮಾಡ್ತೇನೆ ಫ್ರೆಂಡ್ಸ್. ನೋಡಿ, ನನ್ನ ಕೆಲಸ ನೋಡುವುದಾದರೆ, ಅಂದರೆ ಅವರ ಕೆಲಸ ಯಾವ ಥರ ಇರುತ್ತಂತೇಳಿ ಅವರು ಹೇಳ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ಮೆಕ್ಕೆಜೋಳ ಹಾಗೂ ಹತ್ತಿ ಬೀಜವನ್ನು ರೈತರಿಗೆ ಕೊಡುತ್ತೇನೆ. ನೋಡಿ, ಆರ್ಗನೈಸರ್ ಅಂದರೆ ಆ ಒಂದು ಬೀಜ ಏನಿರುತ್ತಲ್ಲ, ಅದನ್ನು ಜನರಿಗೆ ಪ್ರಮೋಟ್ ಕೂಡ ಮಾಡ್ತಾರೆ ಫ್ರೆಂಡ್ಸ್ ಈ ಥರ. ಹಾಗೆ ಗೊಬ್ಬರ ಕೂಡ ಕೊಡುತ್ತೆ, ಅಂದರೆ ಬೆಳೆ ಬೆಳೆಯೋ ಕೂಡ ಏನಾದರೂ ಗೊಬ್ಬರ ಆಗಿರ್ಬೋದು, ಏನಾದರೂ ಒಂದು ಕೆಮಿಕಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಪ್ಲೈ ಕೂಡ ಮಾಡ್ತೀನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬೆಳೆ ಯಾವ ಥರ ಇದೆ, ಹೇಗೆ ಅಂತೇಳಿ ಎಲ್ಲ ಕೂಡ ಇವರೇ ಕೂಡ ಚೆಕ್ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಮತ್ತು ಬೆಳೆ ಬಂದ ಮೇಲೆ ನನ್ನ ಮನೆಯ ಹತ್ತಿರ ತರುತ್ತಾರೆ, ಅಲ್ಲಿಂದ ನಾನು ಮಾರ್ಕೆಟ್ಗೆ ಕಳಿಸುತ್ತೇನೆ. ನೋಡಿ, ಅವರೆಲ್ಲ ಕೂಡ ಬೆಳೆ ಬಂದಮೇಲೆ ಈ ಥರ ಸ್ಟೋರ್ ಕೂಡ ಮಾಡ್ತಾರೆ, ಇವರ ಒಂದು ಮನೆ ಹತ್ತಿರ ತೊಗೊಂಬರ್ತಾರೆ ಫ್ರೆಂಡ್ಸ್. ಈ ಥರ ಸ್ಟೋರ್ ಕೂಡ ಮಾಡಿ ಆಫ್ಟರ್ ದಟ್ ಇವರು ಮಾರ್ಕೆಟಿಗೆ ಕೂಡ ತೊಗೊಂಡೋಗ್ತೀನಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಈ ಥರ ಪ್ರತಿಯೊಂದು ಬೆಳೆಗೆ ಇವರು ಆರ್ಗನೈಸರ್ ಆಗಿ ಕೆಲಸ ಕೂಡ ಮಾಡ್ತಿದ್ದಾರೆ. ದೆನ್ ರೈತರಿಗೆ ಕೂಡ ಒಳ್ಳೆ ಸರ್ವಿಸ್ ಕೂಡ ಕೊಡ್ತಾ ಹೋಗ್ತಾರೆ ಫ್ರೆಂಡ್ಸ್. ಹಾಗೆ ಇವರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಒಳ್ಳೆ ಪ್ರಾಫಿಟ್ನ ಕೂಡ ತೊಗೊತಾ ಹೋಗ್ತಾ ಹೋಗ್ತೀನಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಅವರ ಒಂದು ಕೆಲಸ ಆಗಿರುತ್ತೆ. ಹಾಗೆ ಇವರು ಯಾವ ಥರ ಒಬ್ಬ ಹುಡುಗ ಬೇಕು ಏನಂತೇಳಿ ಹೇಳ್ಕೊಂಡಿದ್ದಾರೆ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಗಂಡು ಹೀಗಿರಬೇಕಂತೇಳಿ ಹೇಳಿದ್ದಾರೆ. ಒಬ್ಬ ಪರ್ಸನ್ ಯಾವ ಥರ ಇರಬೇಕಂದ್ರೆ, ನನ್ನ ಮಗಳಿಗೆ ಯಾವುದೇ ಕಷ್ಟ ಬರದೆ ಹಾಗೆ ನೋಡಿಕೊಳ್ಳಬೇಕು. ನೋಡಿ, ಎಲ್ಲ ಕೂಡ ಮಾಡ್ತಿರೋದು ಒಂದು ಅವರ ಮಗಳಿಗೋಸ್ಕರ ಮಾಡ್ತಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಬರ್ದೇ ನೋಡ್ಕೊತಾ ಹೋಗ್ಬೇಕಂತೇಳಿ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೋಗಬೇಕು ಅಂತೇಳಿ ಹೇಳಿದರು ಫ್ರೆಂಡ್ಸ್. ಯಾಕಂದರೆ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಲೈಫಲ್ಲಿ ಏನೂ ಕೂಡ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರಬೇಕಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಜಗಳ ಏನು ಆಡಬಾರದು ಅಂತೇಳಿ ಹೇಳಿದ್ದಾರೆ. ಅಂದರೆ ಜಗಳ ಆಗಿರ್ಬೋದು, ಆ ಥರ ಗಲಾಟೆ ಆಗಿರ್ಬೋದು ಏನೂ ಕೂಡ ಮಾಡಬಾರ್ದು ಅಂತೇಳಿ ಹೇಳಿದ್ದಾರೆ. ಜೀವನಕ್ಕೆ ಎಲ್ಲ ಮಾಡಿ ಇಟ್ಟಿದ್ದೇನೆ, ಮನೆ ಅಳಿಯ ಆಗಿ ಚೆನ್ನಾಗಿ ಇದ್ದರೆ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಲೈಫಲ್ಲಿ ಒಬ್ಬ ಪರ್ಸನಿಗೆ ಜೀವನ ಮಾಡಲಿಕ್ಕೆ ಏನೆಲ್ಲ ಬೇಕಲ್ಲ, ಪ್ರತಿಯೊಂದು ಕೂಡ ಮಾಡಿಟ್ಟಿದ್ದಾರೆ ಫ್ರೆಂಡ್ಸ್. ಹೋಮ್ ಆಗಿರ್ಬೋದು, ಮನೆ ಆಗಿರ್ಬೋದು, ಅವ್ರಿಗೆ ಕೃಷಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಮಾಡಿಟ್ಟಿದ್ದಾರೆ. ಬಟ್ ಅದನ್ನು ಮೇಂಟೈನ್ ಮಾಡ್ಕೊತ ಮನೆ ಅಡಿಯಾಗಿ ಹೋದರೆ ಸಾಕಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಯಾವ ಥರ ಒಬ್ಬ ಪರ್ಸನ್ ಬೇಕು ಏನಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಬಟ್ ನಿಯರ್ ಬೈ ಲೊಕೇಶನಲ್ಲಿದ್ದರೆ ಇನ್ನೂ ಕೂಡ ಬೆಟರ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾರಾದರೂ ಕೊಪ್ಪಳ ನಿಯರ್ ಬೈ ಇದ್ದರೆ ನೀವು 100% ನಮಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಫ್ರೆಂಡ್ಸ್.
ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಮೇಲ್ ಕೂಡ ಅಪ್ಡೇಟ್ ಮಾಡಿದ್ದೇವೆ. ಆ ಒಂದು ಮೇಲ್ಗೆ ನಿಮ್ಮ ಡೀಟೇಲ್ಸ್ನ ಕೂಡ ಶೇರ್ ಮಾಡಿ, ನಾನು ಅವ್ರ ತಂದೆಯವರಿಗೆ ಫಾರ್ವರ್ಡ್ ಕೂಡ ಮಾಡ್ತೇನೆ ಫ್ರೆಂಡ್ಸ್. ಅವರಿಗೇನಾದರೂ ಲೈಕ್ ಆದರೆ 100% ಈ ಒಂದು ಪ್ರೊಫೈಲ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಆವಾಗ ನೀವು ಒಳ್ಳೆ ಲೈಫ್ನ ಕೂಡ ಲೀಡ್ ಮಾಡ್ಕೊತ ಹೋಗ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೂಡ ಕೊಡಿ. ಹಾಗೆ ಇನ್ನಷ್ಟು ಪ್ರೊಫೈಲ್ನ ಜೊತೆಗೆ ಮತ್ತೆ ನಾಳೆ ಸಿಗ್ತೇನೆ. ಥ್ಯಾಂಕ್ ಯು.